ತಿಳ್ಕೊಂಡ ಏನ್ ಮಾಡಿದ್ರು ಆ ಬ್ರಾಹ್ಮಣರ ವೇಷದವ್ರ ಬ್ರಾಹ್ಮಣರು ಏನ್ ಇರ್ತಾರಲ್ಲ ಆ ಏನಪ್ಪ ಅಂತಂದ್ರೆ ಈಗಿನ ಕಾಲಮಾನದಾಗ ಶಿಕ್ಷೆಗಳು ಎಂತವ್ ಕೊಡ್ತಾರ ಕೆಲವೊಂದ್ ಕಡೆ ಪಾಸಿ ಶಿಕ್ಷೆ ಕೊಡ್ತಾರ ಕೆಲವೊಂದ್ ಕಡೆ ಏನಪ್ಪಾ ಅಂತಂದ್ರೆ ಹಲವಾರು ಮನೆ ಶಿಕ್ಷೆ ಕೊಡ್ತಾರ ಆದ್ರೆ ಅವಾಗ ಬೇಡ್ರಿ ಏನ್ ಬೇಡ್ರಿಗೆ ಏನ್ ಮಾಡಿರಪ್ಪ ಅಂತಂದ್ರೆ ಬ್ರಾಹ್ಮಣ ಏನು ಆ ಬೇಡ ಜಾತಿಯವಾಗ ಏನ್ ಕನಕದಾಸ ಇದ್ದಲ್ಲ ಕನಕದಾಸಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಏನು ಮೈ ಮ್ಯಾಗಿನ ಬಟ್ಟೆಯನ್ನ ತೆಗೆದು ಒಂದು ತುಪ್ಪದ ಆಯುಧ ಮ್ಯಾಗ ಕುಂಡ್ರಸ್ತಾರ ಮೈಯೆಲ್ಲ ಶಿಳ್ಕೋತ ಬಂತ ಯಾರದು ಭಕ್ತ ಕನಕದಾಸರ ಹಿಂದಿನ ಅವತಾರ ಏನಿತ್ತಲ್ಲ ಬೇಡರದ ಅವತಾರ ಆ ಮೈಯೆಲ್ಲ ಶಿಳ್ಕೋತ ಮತ್ತು ಕೊನೆಯದಾಗಿ ಏನ ರುಂಡಿಗೆ ಬಂದು ಹೋಗಿತ್ತಲ್ಲ ಆ ಬೇಡರ ಅವತಾರದೊಳಗೆ ಏನಿದ್ದಲ್ಲ ಭಕ್ತ ಕನಕದಾಸ ಆ ಬ್ರಾಹ್ಮಣರ ಕುಲದವರಿಗೆ ಹೇಳ್ತಾನ ಏನಂತ ಹೇಳ ಮಾತ ಯಾವಾಗ ನಾ ನಿರಪರಾಧಿ ಇದ್ರು ಸಹಿತ ನನಗೆ ಅಪರಾಧಿ ಜಾಗದೊಳಗೆ ನಿಂದ್ರಿಸಿ ಎಂತ ಶಿಕ್ಷೆ ನನಗ ಕೊಡ್ಲಾಕತ್ತಿರಪ್ಪ ಅಂತಂದ್ರ ಈಗ ನನಗ ಕೇಳತ್ತೆ ನೀವು ತಿಳಿದೇರಿ ಮುಂದಿನ ಏನಪ್ಪ ಅಂತಂದ್ರ ಜನ್ಮದೊಳಗ ನಾ ಭಕ್ತ ಕನಕದಾಸಾಗಿ ಹುಟ್ಟಿ ಬರ್ತೀನಿ ಹಲವಾರು ಕಾವ್ಯಗಳು ಬರಿತೀನಿ ಹಲವಾರು ವಚನಗಳು ಬರಿತೇನೆ ಆ ವಚನಗಳಿಗೆ ನೀವು ಬಗ್ಗೆ ಶರಣ ಆಗುವಾಗ ನಾ ಮಾಡ್ತೀನಿ ಅಂತ ಹೇಳಿ ಅವಾಗ ಹಿಂದಿನ ಕಾಲಕ್ಕೆ ಬೇಡರವಯಲ್ಲಿ ಬ್ರಾಹ್ಮಣರ ಆಶ್ರಯದೊಳಗ ಪ್ರಾಣ ಕೊಟ್ಟ ಆ ಬ್ರಾಹ್ಮಣರ ಆಶ್ರಯದೊಳಗ ಪ್ರಾಣ ಕೊಟ್ಟ ಆ ಸಂದರ್ಭದಾಗ ಏನಾಯ್ತಪ್ಪ ಅಂತಂದ್ರ ಏನು ಬೇಡರ ಮಾದಯ್ಯ ಅವನ ಹೆಸರು ಏನಪ್ಪ ಅಂತಂದ್ರೆ ಹಿಂದಿನ ಜನ್ಮದೊಳಗ ಬೇಡರ ಮಾದಯ್ಯ ಆ ಮಾದಯ್ಯನ ಪ್ರಾಣ ಹೋಯ್ತು ಅವಾಗ ಏನಾಗ್ತದ್ರಿ ಅದೇ ಮಾದಯ್ಯ ಮುಂದ ತಂಗಿ ಬೀರಪ್ಪ ತಾಯಿ ಬಚ್ಚಮ್ಮನ ಪುಣ್ಯ ಉದರದೊಳಗ ಹುಟ್ಟಿ ಬಂದು ಭಕ್ತ ಕನಕದಾಸಾಗಿ ಹುಟ್ಟಿ ಬಂದು ಈಗ ಬ್ರಾಹ್ಮಣರಿಗೆ ಹೆಚ್ಚಿನ ಗುರುವಾಗ್ಯನ ಭಕ್ತ ಕನಕದಾಸ ಇಷ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಐತಿ ಅವ ಯಾವ ಶಿಕ್ಷೆ ಕೊಟ್ಟನಪ್ಪ ಅಂತಂದ್ರ ಯಾವ್ದು ಆ ಮಾದಾಚಾರ್ಯ ಅಂತಕ್ಕಂಥವ ಯಾರಿಗಪ್ಪ ಅಂತಂದ್ರ ಬೇಡರ ಮಾದಯ್ಯಾಗತ್ತಪ್ಪ ಶ್ರಾಪ ಕೊಟ್ಟಾನ ಇಷ್ಟು ನಿಮ್ಮ ಪ್ರಶ್ನೆ ಉತ್ತರ ಐತಿ ಮತ್ತೆ ಇದೊಂದು ಅವತಾರ ನಮಗ ಗೊತ್ತದ ಇದ್ರ ಬಿಟ್ಟು ಯಾರು ಇದ್ರೆ ಹೇಳ್ಬೋದಲ್ಲ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರೆ ಹಿಂಗಾದ ತಂಗಿ ಹಿಂಗೈತಂತ ತಿಳಿವಾಗ ನೀವು ದೈವಕ್ಕೆ ಹೇಳ್ಬೇಕು ಅದಕ್ಕೆ ಇರ್ಲಿ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ದೈವಕ್ಕೆ ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ ಏನ್ ಕೇಳ್ತೀವ ಮಾತ ಸರಸ್ವಾಡಿ ಕಲಾವಂತರು ಪ್ರಶ್ನೆ ಕೇಳ್ಯಾರ ಹಳ್ಳಿ ಶುದ್ಧಾಟಿ ಇರುವಾಗ ನೀವು ಪ್ರಶ್ನೆ ಕೇಳ್ತೀರ ಎಲ್ಲಾರು ತಾಳಿ ಕೊಟ್ಟರಪ್ಪ ಅಂತಂದ್ರೆ ಅವ್ರಿಗೊಂದು ಪ್ರಶ್ನೆ ಕೇಳೋದ ಯಾವಾಗ ಹತ್ತತ್ತೆ ಕೊಡ್ತಾರ ಅವರು ಏನು ಬಿಸಿಲ ಅದಕ್ಕೆ ತಮ್ಮ ಸರಸ್ವಾಡಿ ಕಲಾವಂತರಿಗೆ ಒಂದು ಶಿದ್ದಾಟಿಗೆ ರೂಪದೊಳಗೆ ಪ್ರಶ್ನೆ ಕೇಳೋದ ಏನ್ ಕೇಳ್ತೀವ ಮಾತ್ರ ಏನು ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನು ಯಾವ ನನ್ನಪ್ಪ ಉಂಡಾನು ಪದಮಗೊಂಡ ಏನ್ ಮಾಡಿದ್ದ ಮಾನದ ಹೊಲದೊಳಗ ನೇಗಿಲ ಹೊಡೆದ ಆ ಮಾನದ ಹೊಲದೊಳಗ ಏನಪ್ಪ ಅಂತಂದ್ರ ಅಪ್ಪ ಆದಿಗೊಂಡ ಹೇಳಿದ್ದ ಏನಂತ ಮಾನದ ಹೊಲದೊಳಗ ನೀ ನೇಗಿಲ ಹೊಡಿಕರೆ ಆ ಹೊಲದೊಳಗ ಒಂದು ಮೂರು ಕಣ್ಣಿನ ಹುತ್ತದ ಅದು ಆ ಹುತ್ತಿಗೆ ನೇಗಿದ ಹಚ್ಚಲಾಕ್ ಹೋಗ್ಬೇಡ ಅಂತಕ್ಕಂತ ಮಾತು ಯಾರು ಆದಿಗೊಂಡ ಹೇಳದ ಹೌದಲ್ಲ ಆಯ್ತಪ್ಪ ಅಂತ ತಿಳ್ಕೊಂಡ ಪದಮಗೊಂಡ ಮಾನದ ಹೊಲದೊಳಗ ನೇಗಿಲ ಹೊಡಿದಕ್ಕೆ ಹೋದ ಅದು ಅವಾಗ ಪದಮಗೊಂಡನ ಮನುಷ್ಯನೊಳಗ ಗೊತ್ತ ಏನಂತೇಳಿ ಏನಂತ ಬರ್ತದ ನನ್ನ ಅಪ್ಪನೇ ಈ ಹುತ್ತಿನಕ್ಕೆ ನೇಗಿದ ಹಚ್ಚಬೇಡ ನಾನ ಇದ್ರೊಳಗೆ ಏನು ಮರಮೈತಿ ನೋಡ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು ಪದಮಗೊಂಡ ಹುತ್ತಿಗೆ ನೇಗಿದ ಹಚ್ಚಿ ಬಿಟ್ಟ ಹುತ್ತಿನೊಳಗಿನ ಬನ್ನಿಗೆ ಸಾವಿರ ಭಾಗ್ಯ ಹೊರಗೆ ಬಂದ ಬಿಟ್ಟು ಇವ ಯಾರ ಕೈಯವ್ರ ಅಂತ ತಿಳ್ಕೊಂಡ ಪದಮಗೊಂಡ ಏನ್ ಮಾಡದ ಏನ್ ಮಾಡ್ತಾನ ಅದೇ ಬನ್ನಿಗೆ ಸಾವಿರ ಭಾಗ್ಯ ಹೊಡ್ಕೊಂಡು ಎಲ್ಲಿಗೆ ಹೋದ ಬಾಗೆ ಬಂಕಾಪುರ ಸೀಮೆಯೊಳಗ ಹೋದ ಹೌದಲ್ಲ ಬಾಗೆ ಬಂಕಾಪುರ ಸೀಮೆಯೊಳಗ ಹೋದ ಕಾಲಕ್ಕ ಏನಾಗ್ತದ ಅಲ್ಲಿ ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ ಏನಾಗ್ತದ್ರಿ ಆ ಬಂಕಾಪುರ ಸೀಮೆಯೊಳಗ ಸುಮಲಾದೇವಿನನ್ನ ಮದುವೆ ಆಗ್ಯಾನ ಹೌದಲ್ಲ ಸುಮಲಾದೇವಿನನ್ನ ಮದುವೆ ಆಗ್ಯಾನ ಸುಮಲಾದೇವಿನನ್ನ ಮದುವೆ ಆಗ್ಬೇಕಾದ್ರ ಅಲ್ಲಿ ರೇವಣ್ಣ ಸಿದ್ಧ ಬಂದು ಆಶೀರ್ವಾದ ಮಾಡ್ಯಾನ ಹೌದಲ್ಲ ಈಗ ಸದ್ಯ ಏನಪ್ಪ ಅಂತಂದ್ರೆ ಯಾವ್ದೇ ಮದುವೆ ಆಗಲಿ ಕಾರ್ಯಗಳಾಗಲಿ ನಡಿಬೇಕಾದ್ರ ಏನ್ ಬೇಕು ಮದುವೆ ಒಳಗ ಅರ್ಶಿನ ಅಂತಕ್ಕಂಥದ್ದು ಇರ್ತದ ಇರ್ತದಲ್ಲ ಅರ್ಶಿನ ಹಚ್ಚಿ ಮದುವೆ ಮಾಡ್ತಾರ ಹೌದಲ್ಲ ಹಂಗ ಬಾಗಿ ಬಂಕಾಪುರ ಸೀಮೆಯೊಳಗ ಪದಮಗೊಂಡನ ಮದುವೆ ಸುಮಲಾದೇವಿ ಜೋಡಿ ಆಗ್ಯದ ಆ ಸುಮಲಾದೇವಿ ಜೋಡಿ ಯಾರಪ್ಪ ಅಂತಂದ್ರ ಪದಮಗೊಂಡನ ಮದುವೆ ಆಗಬೇಕಾದ್ರ ಅಲ್ಲಿ ಅರ್ಶಿನ ಹಚ್ಚಿ ಮದುವೆ ಮಾಡ್ಯಾರ ಅರ್ಶಿನ ಯಾರು ಹತ್ತಿದ್ರು ಮತ್ತ ಅರ್ಶಿನ ಎಲ್ಲಿದ ತಂದ್ರು ಅಂತಕ್ಕಂಥದ್ದು ಹೇಳ್ತಾರ ಸರ್ ಇದೊಂದು ನಮ್ಮ ಸರದೋಡಿ ಕಲಾವಂತರಿಗೆ ಸಣ್ಣ ಪ್ರಶ್ನೆ ಅದ ಸಣ್ಣ ಪ್ರಶ್ನೆ ಐತಿ ತಮ್ಮ ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ನನಗದ ಈಗ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಒಜ್ಜಾಗಲಾರದಂಗ ಯಥಾ ಪ್ರಕಾರ ನನ್ನ ತಾಯಿ ಬಳಗ ಒಂದೇ ಚಾಲ ಹಾಡಿ ಸರಜೋಡಿ ಕಲಾವಂತ.